ತುಂಗ ಅನಾಥೆ ಒಬ್ಬಂಟಿಗಳು ಅವಳಿಗೊಂದು ನೆಲೆ ಬೇಕಾಗಿದೆ ಈ ಹುಡುಗನೂ ಒಬ್ಬಂಟಿಗ ಅವನಿಗೂ ಯಾರೂ ಇಲ್ಲ ಸಣ್ಣ ಪುಟ್ಟ ಲೋಪಗಳು ಅಂತ ದೊಡ್ಡ ಕೊರತೆ ಏನಲ್ಲ ಅಂತ ನಾನು ಈ ಸಂಬಂಧಕ್ಕೆ ಒಪ್ಪಿಕೊಂಡೆ ಅವತ್ತು ತುಂಗ ಎಲ್ಲರೆದುರಿಗೆ ಹೂ ಅಂತಂದಲ್ಲಪ್ಪ ಅವಳು ನಮ್ಮ ಎದುರಿಗೆ ಹೂ ಅಂದಿದ್ದು ನನಗೆ ಯಾರೂ ಇಲ್ಲ ಇವರು ಹೇಳಿದ ಹಾಗೆ ಕೇಳಬೇಕು ಇವರಿಗೆ ಭಾರವಾಗಬಾರದು ಅನ್ನೋ ದೃಷ್ಟಿಯಿಂದ ಆಮೇಲೆ ಯೋಚನೆ ಮಾಡಿದಾಳೆ ತನಗಿಷ್ಟ ಇಲ್ಲದನ್ನು ಸ್ವೀಕರಿಸೋ ಸ್ಥಿತಿ ನೆನೆಸ್ಕೊಂಡು ದುಃಖ ಪಟ್ಟಿದಾಳೆ ಅದನ್ನು ಶ್ರೀಲಕ್ಷ್ಮಿ ನೋಡಿ ನನಗೆ ಹೇಳಿದ್ಲು ಅದನ್ನು ಕೇಳಿದ್ಮೇಲೆ ನನಗೂ ಅನ್ನಿಸ್ತು ಈ ಹುಡುಗನ ಜೊತೆ ಮದುವೆ ಸರಿಯಲ್ಲ ಅಂತ ಈಗಿನ ಕಾಲದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಹುಡುಕೋದು ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತು ಅಂಥದ್ರಲ್ಲಿ ತುಂಗ ಹೆಚ್ಚಿಗೆ ಓದಿಲ್ಲ ಮನೆ ಕೆಲಸ ಬಿಟ್ಟು ಬೇರೆ ಇನ್ನೇನೂ ಗೊತ್ತಿಲ್ಲ ಅಂಥವಳಿಗೆ ಆಫೀಸರ್ ಗಂಡನ್ನು ತೋರ್ಸೋಕ್ಕಾಗತ್ತ ತೋರಿಸಿದ್ರೂ ಅವನು ಇವಳನ್ನ ಒಪ್ಕೊಂಡ್ಬಿಡ್ತಾನ ನಮ್ಮ ಜವಾಬ್ದಾರಿ ಕಳ್ಕೊಂಬಿಡ್ಬೇಕು ನಮ್ಮ ದುಡ್ಡು ಖರ್ಚಾಗಬಾರ್ದು ಅಂತ ಆ ಹುಡುಗಿ ಒಲ್ಲದ ಗಂಡನ ಜೊತೆನಲ್ಲಿ ಇಡೀ ಜೀವನ ಬಳಕಾಗತ್ತೆ ಒಟ್ಟಿನಲ್ಲಿ ಹಳೆ ಕಷ್ಟಗಳನ್ನ ಕಳ್ಕೊಳ್ಳೋದ್ರ ಬದಲು ಹೊಸ ಕಷ್ಟಗಳನ್ನ ತಂದುಕೊಂಡಿದ್ದೀಯ ಅಲ್ಲಯ್ಯ ತೀರ್ಥಯಾತ್ರೆಗೆ ಹೋದವರು ಏನಾದರೂ ಬಿಟ್ಟು ಬರ್ತಾರೆ ಅಂತ ಕೇಳಿದ್ದೀನಿ ನೀನು ಬಿಟ್ಟು ಬರೋದ್ರ ಬದಲು ಒಂದು ಹೊಸ ಜವಾಬ್ದಾರಿನೇ ಕಟ್ಕೊಂಡು ಬಂದಿದ್ದೀಯಲ್ಲಯ್ಯ ನಿನಗೆ ಇದೆಲ್ಲ ಬೇಕಾಗಿತ್ತನೇ ಇವೆಲ್ಲ ನಿನಗೆ ಗೊತ್ತಾಗಲ್ಲ ಸಂತಾನ ಶ್ರೀಮತ್ತೂರು ಕ್ಷೇತ್ರದಲ್ಲಿ ಕಮಲು ಖಾಯಿಲೆಯಿಂದ ನರಳ್ತಾ ಇದ್ದಾಗ ಈ ಹುಡುಗಿ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಳು ಗೊತ್ತೇ ನಾನು ನಮ್ಮ ಸ್ವಂತ ಮಕ್ಕಳು ಕೂಡ ಹಾಗೆ ನೋಡ್ಕೊಳ್ಳಲ್ಲ ಇದು ಒಂಥರಹ ಋಣ ಅಲ್ವೇ ಅದನ್ನು ನಾವು ತೀರಿಸ್ಬೇಕಲ್ವೇ ಇದನ್ನು ಹೇಗಪ್ಪ ತೀರಿಸೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಅಜ್ಜಿ ಅವಳ ಜವಾಬ್ದಾರಿನ ನಮ್ಮ ಕೈಗೆ ಹಾಕಿದ್ರು ಇದನ್ನು ಭಗವಂತ ನಮಗೆ ಈ ಋಣ ತೀರಿಸೋ ಅವಕಾಶ ಕೊಡ್ತಿದ್ದಾನೆ ಅಂತ ಅಂದ್ಕೊಂಡು ಆ ಹುಡುಗಿನ ಕರ್ಕೊಂಬಂದೆ ಕಣ ಅಂತೂ ನಿನ್ನ ಮಕ್ಕಳಲ್ಲಿ ಕಾಣದೇ ಇರೋ ಶ್ರೇಷ್ಠ ಗುಣನ ಇವಳಲ್ಲಿ ಕಂಡಿದ್ದೀಯ ಅಂದರೆ ಇವಳಿಗೆ ಶ್ರೇಷ್ಠವಾದ ವರನೇ ಹುಡುಕಬೇಕು ಅಂಥ ವರ ಇವಳಿಗೆ ಸಿಗ್ತಾನೇನೆಯ ಯಾಕೆ ಸಿಗಲ್ಲ ಅದೃಷ್ಟ ಚೆನ್ನಾಗಿದ್ರೆ ಸಿಕ್ಕೇ ಸಿಗ್ತಾನೆ 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 ಅಷ್ಟು ಸುಲಭ ಅಲ್ಲಪ್ಪ ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದ್ರು ಅನ್ನೋ ಹಾಗೆ ನಿನ್ನ ಮಗ ಶ್ಯಾಮನೇ ಇಲ್ವೇನೋ ಅವನಿಗಿನ್ನ ವರ ಬೇಕೇನಯ್ಯ ಶ್ಯಾಮ ನಿನ್ನ ಮಗನೇ ವರ ಆಗಿರೋದ್ರಿಂದ ದುಡ್ಡು ಕಾಸಿನ ಖರ್ಚಿಲ್ವೋ ನಿನಗೆ ಇಷ್ಟ ಬಂದ ಹಾಗೆ ಸರಳವಾಗಿ ಮದುವೆ ತಿರುಗಿಸ್ಬೋದ ಏನಂದ್ರೆ ಆವಾಗಿಂದ ನೋಡ್ತಾನೆ ಇದ್ದೀನಿ ಅದೇನೋ ಚಿಂತೆ ಮಾಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಏನದು ಇತ್ತೀಚೆಗಂತೂ ತಲೆಯಲ್ಲಿ ಏನಾದ್ರೂ ಇಟ್ಕೊಂಡು ಚಿಂತೆ ಮಾಡ್ತಾನೆ ಇರ್ತೀರಿ ಕೇಳಿದ್ರೆ ಏನೂ ಇಲ್ಲ ಅಂತೀರಿ ಹೇಳದೆ ಇದ್ರೆ ನಮಗೆ ಗೊತ್ತಾಗದಾದ್ರೂ ಹೇಗೆ ನೀನಾದರೂ ಒಬ್ಳಿದೆಯಲ್ಲ ನಮ್ಮ ಅರ್ಥ ಮಾಡ್ಕೊಳಕ್ಕೆ ಏನು ಚಿಂತೆ ಹೇಳಿ ಶ್ಯಾಮ ಇದ್ದಾನೆ ಇಲ್ಲ ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಶಾರದಾ ಇಬ್ರು ಎಲ್ಲಿಗೋ ಹೋಗಿದ್ದಾರೆ ತುಂಗ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ ಯಾಕೆ ಅವ್ರ ಕೇಳಿದ್ರೆ ಮಾತಾಡ್ಬೇಕಿತ್ತೇನೋ ತುಂಗ ಆ ಹುಡುಗ ಯಾಕೆ ಬೇಡ ಅಂತ ಏನಾರು ಹೇಳಿಲ್ಲ ಬಾಯ್ ಬಿಟ್ಟು ಏನು ಹೇಳಲಿಲ್ಲ ನೋಡಿದ್ರೆ ನಮಗೆ ಗೊತ್ತಾಗಲ್ವೇ ಏನಂಗಂದ್ರೆ ಆ ಶಂಕರ್ ನಾರಾಯಣ ಕನ್ನಡಕ ಹಾಕೊಳ್ತಾನೆ ಅನ್ನೋದನ್ನ ಬಿಟ್ಟರೆ ಬಾಕಿ ಎಲ್ಲ ಪ್ರಶಸ್ತವಾಗಿತ್ತಲ್ಲ ಹಾಗಲ್ಲ ಅಂದರೆ ಇವರು ಈಗಿನ ಕಾಲದ ಹುಡುಗರು ಆ ಶಂಕರ್ ನಾರಾಯಣ ಹಳೇ ಕಾಲದವನು ಇದ್ದಾಗಿದ್ದಾನೆ ಅದಕ್ಕೆ ಬೇಡ ಅಂದಿರ್ಬೋದು ಈಗಿನ ಕಾಲದ ಹುಡುಗರು ಅಂದರೆ ಏನು ಈಗ ನಮ್ಮ ಶ್ಯಾಮ ಇಲ್ವೇ ಹಾಗೆ ನೋಡು ಈ ವಿಷಯಗಳೆಲ್ಲ ನನ್ನ ತಲೆಗೆ ಹೊಳಿ ಅಂತ
ಅದಕ್ಕೆ ಸಂತಾನಮ್ಮ ಹಾಗೆ ಹೇಳದಂತ ಕಾಣುತ್ತೆ. ಏನು ಹೇಳಿದ್ರು? ತುಂಗ ಶಂಕರನಾರಾಯಣನ ಇಷ್ಟಪಡಲಿಲ್ಲ ಅಂತ ಸಂತಾನಮ್ಮ ಹತ್ರ ಹೇಳಿದೆ. ಅದಕ್ಕೆ ಅವನು ತುಂಗನ ನಿಮ್ಮ ಶ್ಯಾಮನಿಗೆ ಯಾಕೆ ತಂದ್ಕೋಬಾರ್ದು ಅಂತ ಕೇಳ್ದ. ಶ್ಯಾಮನ್ಗೆ ತುಂಗನ್ ತಂದ್ಕೊಳ್ಳೋದೆ? ಶ್ಯಾಮನ್ಗೆ ಮದುವೆ ಮಾಡಿ ಸೊಸೆ ತರೋ ವಿಷಯ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ಅಲ್ವೇ? ಇಷ್ಟು ದಿವಸ ಆ ಯೋಚನೆ ಮಾಡೋಕೆ ಹೇಗೆ ಸಾಧ್ಯ ಆಯ್ತು? ಅಂದ್ರೆ ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತೀರಾ? ಶ್ಯಾಮನೇ ನಮ್ ಕ್ಷಮೆ ಕೇಳಿ ನೀವು ಹೇಳ್ದ ಕೇಳ್ಕೊಂಡಿರ್ತೀನಿ ಅಂತ ಹೇಳಿದನಲ್ಲ, ನಮ್ ಮಾತು ಕೇಳ್ತಾನೆ ಅಂದಾಕ್ಷಣಕ್ಕೆ ನಾವೇನು ಅವನಿಗೆ ಕೆಟ್ಟದ್ದು ಬಯಸ್ತಾ ಇಲ್ವಲ್ಲ? ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂತ ಹೇಳ್ತಾ ಇದ್ದೀವಿ. ನಿನಗೇನು ಅನ್ಸುತ್ತೆ? ತುಂಗಾ ಶ್ಯಾಮಂಗ್ ಮದುವೆ ಆದ್ರೆ ಚೆನ್ನಾಗೇ ಇರುತ್ತೆ. ಅವಳು ನಯ ವಿನಯ ಇರೋ ಹುಡುಗಿ, ನಿಧಾನಸ್ತೆ, ಹೊಂದ್ಕೊಂಡು ಹೋಗೋ ಸ್ವಭಾವ. ಶ್ಯಾಮ ಸುಖವಾಗಿರ್ತಾನೆ. ಅಷ್ಟೇ ಅಲ್ಲ, ಹುಡುಗ ಹುಡುಗಿ ಇಬ್ಬರ ಬಗ್ಗೆನು ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರು ಮದುವೆ ಮಾಡೋದ್ರಿಂದ ನಮಗೂ ಒಂಥರ ಸಮಾಧಾನ ಇರುತ್ತೆ. ಮುಂದೆ ನಿಶ್ಚಿಂತೆಯಿಂದ ನಾವು ಎಲ್ಲಿಗೆ ಬೇಕಾದರೂ ಹೋಗಬಹುದು. ಅದೆಲ್ಲ ಸರಿ ಅಂದರೆ ಶ್ಯಾಮ ತುಂಗನ ಮದುವೆ ಆಗಿ ಒಪ್ತಾನೆಯೇ? ಒಪ್ಪದೇ ಇರೋ ಕಾರಣ ಏನಿದೆ? ಅವನಿಗೀಗ ನಾವು ಮುಖ್ಯವಾಗಿದ್ದೀವಿ ಅನ್ನೋದು ನಿಜವಾದರೆ ಈ ಮಾತು ಒಪ್ಪೇ ಒಪ್ತಾನೆ. ಹಾಗಾದರೆ ನೀವು ಶ್ಯಾಮನ ಹತ್ರ ಮಾತಾಡಿ, ನಾ ತುಂಗನ ಹತ್ರ ಮಾತಾಡ್ತೀನಿ. ಈಗಲೇ ಇಬ್ಬರ ಹತ್ರನೂ ಮಾತಾಡೋದು ಬೇಡ. ಮೊದಲು ಶ್ರೀಲಕ್ಷ್ಮಿ ಮದುವೆ ಆಗಲಿ, ಶ್ಯಾಮನು ಏನೋ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದೆಲ್ಲ, ಅವನ ಕೆಲಸನೂ ಸಿಗಲಿ, ಆಮೇಲೆ ಮಾತಾಡಿದ್ರೆ ಆಯ್ತು. ಯಾಕೋ ಮಲ್ಗೆ ಇದೆಯಾ? ಹೇಳಲ್ವೇ. ಯಾಕೋ ತಲೆನೋವಮ್ಮ. ತಲೆನೋವಾ? ನೀನೆಂದು ತಲೆನೋವು ಅಂತ ಮಲಗ್ದೋನೆ ಅಲ್ಲ. ಯಾಕೋ ಈಚೆಗೆ ತಲೆನೋವು ಬರ್ತಾರೆ ತವಾಗವಾಗ. ಹೌದೇನೋ? ಮತ್ತೆ ಯಾಕೆ ನೀನು ಹೇಳಲೇ ಇಲ್ಲ? ಹೋಗಿ ಡಾಕ್ಟ್ರಿಗಾರು ತೋರಿಸ್ಬಾರ್ದೆ? ಅಯ್ಯೋ, ಈ ತಲೆನೋವಿಗೆಲ್ಲ ಡಾಕ್ಟ್ರ್ ಯಾಕಮ್ಮ? ಟ್ಯಾಬ್ಲೆಟ್ ತೊಗೊಂಡ್ರೆ ವಾಸಿ ಆಗುತ್ತೆ. ಅದನ್ನೇ ತಗೋ. ಮತ್ತೆ ಮನೇಲಿ ಆಗೋಗಿದೆ, ಮೆಡಿಕಲ್ ಸ್ಟೋರ್ಗೆ ಹೋಗಿ ತರಬೇಕು. ತಗೊಂಬರ್ಬಾರ್ದೇನಾ? ಮನೆಯಿಂದ ಹೋಗ್ತಾ ಒಂದೇ ಸಲ ತಗೊಂಡೋಗ್ತೀನಿ. ಈ ಶಾರದೆ ಶ್ರೀಲಕ್ಷ್ಮಿ ಕೈಲಾರ ತರ್ಸೋಣ ಅಂದರೆ ಈ ಮನೆಯಲ್ಲಿ ಅವ್ರವ್ರ ಕೆಲಸದಲ್ಲೇ ಇರ್ತಾರೆ. ಅಮ್ಮ, ಒಂದು ಲೋಟ ಕಾಫಿ ಕೊಡಮ್ಮ, ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು. ಸರಿ, ಮಾಡ್ಕೊಂಡು ಬರ್ತೀನಿ, ತಡಿ. ತಲೆನೋವು ಅಂತಿದ್ರಲ್ಲ, ನಂಗಿದೆಲ್ಲ ಬೇಡ, ಮಾತ್ರ ಬೇಕಾಗಿತ್ತಷ್ಟೆ. ಅಮ್ಮ, ತಲೆನೋವು ಟ್ಯಾಬ್ಲೆಟ್ ತಂದಿದ್ದೀನಿ. ನೀ ತಗೊಂಬಂದ್ಯಾ? ಶ್ರೀಲಕ್ಷ್ಮಿ ಅಕ್ಕನು ಶಾರದಾನು ಎಲ್ಲಿ ಹೋಗಿದಾರಲ್ಲ, ಅದಕ್ಕೆ ನಾನೇ ತಗೊಂಬಂದೆ. ಅಂಗಡಿ ಹತ್ರದಲ್ಲೇ ಇದೆ ಅಮ್ಮ. ಹೌದಾ? ತಗೋ, ಇದನ್ನ ಶ್ಯಾಮ ಕೊಟ್ಬಿಟ್ಟು ಮಾತ್ರೆ ಕೊಟ್ಟೆ. ತಗೊಳ್ಳಿ. ಏನು? ತಲೆನೋವಿನ ಮಾತ್ರೆ. ಇದೆಲ್ಲಿತ್ತು? ನಾನೇ ಮೆಡಿಕಲ್ ಸ್ಟೋರ್ಸ್ ಇಂದ ತಗೊಂಬಂದೆ. ಥ್ಯಾಂಕ್ಸ್. ಇದೇನಿ ಕಾಫಿ? ನೀವೇ ಕಾಫಿ ಬೇಕು ಅಂತ ಹೇಳಿದ್ರಲ್ಲ. ಮಾತ್ರನ ಯಾರು ಕಾಫಿಲಿ ತಗೊಳ್ಳ, ನೀರಲ್ಲಿ ತಗೊಳ್ಳೋದು. ಕೊಡಿ. ಇದೇನಕ್ಕೆ? ನೀರ್ ಬೇಕು ಅಂತ ಕೇಳಿದ್ರಲ್ಲ. ಇದಿಲ್ಲೇ ಇರ್ಲಿ, ಹೋಗಿ ನೀರು ತಗೊಂಡ್ ಬಾ. ಸರಿ. ಬಾ ಪುಟ್ಟಿ. ಬಾ ಅಂತ ಫೋನ್ ಮಾಡಿದ್ರಿ ಯಾಕೆ? ಸಪ್ಪಗಿದ್ದೀಯಾ? ಏನಿಲ್ಲಪ್ಪ, ಹೀಗೆ. ಅಲ್ಲ, ಅವತ್ತು ಕೃಷ್ಣಪ್ರಸಾದ್ಗೆ ಬರಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಸಿಕ್ಕಿದ್ರಾ?
ಆದ್ರೆ ಶರ್ಮಿಲಾ ಮನೆಗೆ ಬಂದಿದ್ಲು. ಏನ್ ಹೇಳಿದ್ಲು? ಹೀಗೆ ಕೃಷ್ಣಪ್ರಸಾದ್ ಜೊತೆ ಜಗಳ ಆಡಬಾರ್ದಾಗಿತ್ತು ಅಂತ. ಆದ್ರೆ ಅಪ್ಪ ಅವತ್ ನೀವ್ ಹೇಳಿದ್ದೆ ಸರಿ. ಯಾವ ವಿಚಾರ? ನಾನಾಗ ಕೃಷ್ಣಪ್ರಸಾದ್ನ ಮದ್ವೆ ಆಗೋ ಟೈಮ್ನಲ್ಲಿ ಅವ್ರನ್ನ ಇಷ್ಟಪಟ್ಟಿದ್ದೀನಿ ಮದ್ವೆ ಆಗ್ತೀನಿ ಅಂತ ಹೇಳಿದಾಗ ನೀವೊಂದು ಮಾತು ಹೇಳಿದ್ರಿಪ್ಪ. ನಮ್ಮ ಅಂತಸ್ತಿಗಿಂತ ಅವ್ರ ಅಂತಸ್ತು ತುಂಬ ದೊಡ್ಡದು, ಯೋಚನೆ ಮಾಡು ಅಂತ ಹೇಳಿದ್ರಿ. ಆಗ ನಿಮ್ಮ ಮಾತು ಸುಳ್ಳು ಅನಿಸಿತ್ತು. ಪ್ರೇಮದ ಮುಂದೆ ಅಂತಸ್ತೆಲ್ಲ ಸುಳ್ಳು, ನೀವು ಹೇಳೋದು ಸರಿ ಇಲ್ಲ ಅಂತ ಅನಿಸಿತ್ತು. ಆದರೆ ಇಲ್ಲಪ್ಪ, ಪ್ರೇಮನೇ ಬೇರೆ, ಮದುವೆನೇ ಬೇರೆ. ಪ್ರೇಮದಲ್ಲಿ ಒಬ್ಬರ ಮನಸ್ಸನ್ನು ಹೊಂದಿಸ್ಕೊಂಡ್ರೆ ಸಾಕು, ಮದುವೆಯಲ್ಲಿ ಹತ್ತಾರು ಜನರ ಅಂತಸ್ತಿನ ಜೊತೆ ಅವ್ರ ಮನಸ್ಸನ್ನು ಹೊಂದಿಸ್ಕೋಬೇಕು. ಅಪ್ಪ, ನಂಗೆ ಶರ್ಮಿಳನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಶರ್ಮಿಳಾಗಿಂತ ನಾನು ಯಾವ ರೀತಿಯಲ್ಲಿ ಇನ್ಫೀರಿಯರ್ ಹೇಳಿ? ಅವ್ರ ಮನೇಲಿ ಶರ್ಮಿಳಾ ಅಂದ ತಕ್ಷಣ ಎಲ್ಲರ ಈಕ್ವೇಷನ್ನು ಸರಿ ಹೋಗುತ್ತೆ, ನಾನು ಅಂದ ತಕ್ಷಣ ಯಾವುದು ಸರಿ ಹೋಗಲ್ಲ. ನೀವು ಹೇಳಿದ್ದೆ ಸರಿಪ್ಪ, ಪ್ರೇಮಕ್ಕಿಂತ ಅಂತಸ್ತೆ ಮುಖ್ಯ. ನಿಮ್ಮ ಸೀನಿಯರ್ ಶಂಕರ್ ಪ್ರಸಾದ್ ಹೇಳ್ತಾ ಇರ್ತಾರೆ, ಯಾವುದೋ ಕವಿಯ ಪದ್ಯ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದು ಆತ್ಮವನೇ ಮಂಕುತಿಮ್ಮ, ತಿನ್ನುವುದದು ಆತ್ಮವನೇ ಮಂಕುತಿಮ್ಮ. ಆಗ ನೀವ್ ಯಾಕಪ್ಪ ಖಂಡಿತವಾಗಿ ಹೇಳಲಿಲ್ಲ ಕೃಷ್ಣಪ್ರಸಾದ್ ಜೊತೆ ಮದುವೆ ಬೇಡ ಅಂತ? ನಾನೀಗ ಬೇರೆ ದಾರಿ ನೋಡ್ಕೊಂಡು ಹಾಯಾಗಿರ್ತಾ ಇದ್ದೆ. ನೀನು ನನ್ನ ಮಗಳಾಗಿರಬಹುದು, ಆದರೆ ಇನ್ನೊಬ್ಬರ ಮದುವೆ ವಿಚಾರ ಬೇರೆಯವರು ನಿರ್ಧಾರ ಮಾಡೋಕ್ಕಾಗತ್ತಾ? ನನ್ನ ಮದುವೆ ವಿಚಾರ ಬೇರೆಯವರೆಲ್ಲ ನಿರ್ಧಾರ ಮಾಡಿದ್ರು, ನನ್ನೊಬ್ಬನ ಬಿಟ್ಟು. ನನ್ನ ಮದುವೆ ಏನಾಯಿತು ಅಂತ ಗೊತ್ತಿದೆಯಲ್ಲ ನಿನಗೆ. ನಿನ್ನ ಮದುವೆ ನಿನ್ನಿಷ್ಟ ಅಂತ ಸುಮ್ಮನಾದೆ. ಅಲ್ಲದೆ ನನ್ನದೊಂದು ಸ್ವಾರ್ಥನೂ ಇತ್ತು, ನೀನು ಅವನ್ನೇ ಮದುವೆ ಆಗೋದ್ರಲ್ಲಿ. ನಿಮ್ದೇನಪ್ಪ ಸ್ವಾರ್ಥ? ಕೃಷ್ಣಪ್ರಸಾದ್ ನಿನ್ನ ರಿಜಿಸ್ಟರ್ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದ. ನಾನು ಬೇರೆ ಹುಡುಗನ ಹುಡುಕಿ ಮದುವೆ ಮಾಡಿಸಿದ್ದಿದ್ರೆ ನಮ್ಮ ಖರ್ಚಲ್ಲಿ ಮದುವೆ ಮಾಡಿಸ್ಬೇಕಿತ್ತು. ಆದರೆ ನನ್ನ ಹತ್ರ ದುಡ್ಡೆಲ್ಲಿತ್ತು ಹೇಳು? ನಿಮ್ಮಮ್ಮ ಒಡವೆ ಮಾರಿ ಮದುವೆ ಮಾಡಿಸೋಣ ಅಂತ ಅಂದಿದ್ಲು. ಆದರೆ ನಾನು ಆ ಒಡವೆನ ಕದ್ದು ಮಾರ್ಬಿಟ್ಟಿದ್ದೆ, ಅವಳಿಗೆ ಗೊತ್ತೇ ಇರಲಿಲ್ಲ. ಆ ಜಾಗದಲ್ಲಿ ನಕಲಿ ಒಡವೆ ಮಾಡಿಸಿಟ್ಟಿದ್ದೆ. ನಾನು ಅರೇಂಜ್ ಮದುವೆ ಮಾಡಿಸಿದ್ದಿದ್ರೆ ನನ್ನ ಕಳ್ತನ ಎಲ್ರಿಗೂ ಗೊತ್ತಾಗಿ ಹೋಗ್ತಿತ್ತು ಅಲ್ವಾ? ಎಂಥ ಸಣ್ಣ ಮನುಷ್ಯ ಗೊತ್ತಾ ನಾನು? ಅಪ್ಪ, ನಿಮ್ಮ ಪರಿಸ್ಥಿತಿ ಆಗ ಹಾಗಿತ್ತು, ಸಣ್ಣ ಮನುಷ್ಯ ಅಂತ ಯಾಕೆ ಅನ್ಕೋತೀರಿ? ನಾನು ಸಣ್ಣ ಮನುಷ್ಯ ಅಂತ ಅಂದ್ಕೊಂಡಿದ್ದು ಅದಕ್ಕಲ್ಲ ಪುಟ್ಟಿ. ನಿಮ್ಮಮ್ಮ ಸತ್ತಾಗ ಒಂದು ನಿಮಿಷ ನನಗೆ ಹಾಯ್ ಅನ್ನಿಸ್ಬಿಡ್ತು. ಯಾಕೆ ಗೊತ್ತಾ? ಅವಳು ಬದುಕಿದ್ದಿದ್ರೆ ಅದು ನಕಲಿ ಒಡವೆ ಅಂತ ಅವಳಿಗೆ ಗೊತ್ತಾಗ್ಬಿಡ್ತಿತ್ತು. ಅದು ಗೊತ್ತಾಗೋದಕ್ಕೆ ಮುಂಚೆನೆ ಸದ್ಯ ಸತ್ತೋದ್ಲಲ್ಲ ಅಂತ ಹೇಳಿ, ನಾನು ಸಿಕ್ಕಾಕೊಳ್ಳಲ್ವಲ್ಲ ಅಂತ ಹೇಳಿ ಹಾಯ ನಡೆಸ್ಬಿಡ್ತು ಪುಟ್ಟಿ. ಎಂಥ ಸಣ್ಣ ಮನುಷ್ಯ ಅಲ್ವಾ ನಾನು? ಯಾಕಪ್ಪ ಬೇಜಾರು ಮಾಡ್ಕೋತೀರಿ, ಬಿಡಿ. ನಿನ್ನಿವತ್ತು ಫೋನ್ ಮಾಡಿ ಯಾತ ಕರೆಸ್ದೆ ಗೊತ್ತಾ? ಕೃಷ್ಣಪ್ರಸಾದ್ ಕೋರ್ಟಲ್ಲಿ ಡೈವರ್ಸ್ಗೆ ಹಾಕ್ತಿದ್ದಾರಂತೆ, ಲಾಯರ್ ಶ್ರೀನಿವಾಸ್ ಹೇಳಿದ್ರು. ಗೊತ್ತಪ್ಪ, ಇವತ್ತು ಲಾಯರ್ ನೋಟಿಸ್ ಬಂತು. ಕೋರ್ಟಲ್ಲಿ ಏನು ಹೇಳ್ತೀಯಾ ನೋಡು.
ನಿನಗೆ ಅವರು ಮನಸ್ಸನ್ನು ನೋಯಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಕೊಡಬೇಡ ಡೈವೋರ್ಸ್. ಹಾಗಂತ ನನಗಿದೇ ಗಂಡ ಬೇಕು, ಡೈವೋರ್ಸ್ ಬೇಡ ಅಂತ ಹೇಳೋಕೆ ನಾನು ರೆಡಿ ಇಲ್ಲಪ್ಪ. ಸರಿನೋ ತಪ್ಪು ಅವ್ರವ್ರ ದಾರಿಗಳು ಅವ್ರವ್ರಿಗೆ. ಅದಕ್ಕೆ ಕಂಟೆಸ್ಟ್ ಮಾಡೋದು ಬೇಡ, ಕನ್ಸೆಂಟ್ ಪೆಟಿಷನ್ನೇ ಹಾಕೋಣ ಅಂತ ಕೃಷ್ಣಪ್ರಸಾದಕ್ಕೆ ಹೇಳೋಕೆ ಹೋಗ್ತಾ ಇದ್ದೀನಿ. ಮೇಂಟೆನೆನ್ಸು ಹೇಳ್ತೀಯೇನು? ಕೇಳಬೇಕಾ? ಬೇಡ ಪುಟ್ಟಿ, ನಮ್ಮ ಆತ್ಮಗೌರವ ನಮಗಿರಬೇಕು. ಅವನ ಜೊತೆ ಸಂಸಾರನೇ ಬೇಡ ಅಂತಂದ ಮೇಲೆ ಅವನ ದುಡ್ಡು ಯಾತಕ್ಕೆ ಬೇಕು? ನನಗೂ ಅಷ್ಟೇಪ್ಪ, ಮೇಂಟೆನೆನ್ಸ್ ದುಡ್ಡು ಬೇಡ. ನನ್ನ ಜೀವನಕ್ಕೆ ನಾನು ದುಡ್ಕೋತೀನಿ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಾವ್ಯಾರು ಸತ್ಯ ಹರಿಶ್ಚಂದ್ರರಲ್ಲ ಸರ್, ನಾನು ನೀವು ಯಾರು? ಮೊದಲು ತಾವು ದುಡ್ಡು ತಗೋತಾ ಇದ್ರಿ, ಒಬ್ಲೇಜ್ ಮಾಡ್ತಾ ಇದ್ರಿ, ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ತಮಗೆ ವೈರಾಗ್ಯ ಬಂದ್ಬಿಟ್ಟಿದೆ, ದುಡ್ಡು ಮುಟ್ಟಲ್ಲ ಅಂತೀರಿ. ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ರೆ ಅವ್ರಿಗೂ ಕೋಪ ಬರುತ್ತೆ. ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಿದ್ರೆ ನೀವು ಸತ್ಯ ಹರಿಶ್ಚಂದ್ರ ಆಗಿರಿ ಅಂತ ಹೇಳ್ಬೋದಿತ್ತು, ಆದ್ರೆ ಅಲ್ವಲ್ಲ. ಜೊತೆಗೆ ಆ ಶಾಸಕರ ಬೆಂಬಲದಿಂದ ತಾವು ಸಿ ಎಂ ಆಗಿ ಕೂತಿರೋದು, ಅವ್ರ ಮೇಲೆ ರೇಗಾಡ್ಬಿಟ್ರೆ ಅವ್ರು ಬಿಡ್ತಾರ ಸರ್? ಈಗೇನಂತೆ ಹೇಳಿ ಹರ್ಷವರ್ಧನ್ ಅವರೇ, ನಾನು ಹೇಳಿದ್ರೆ ಸ್ವಲ್ಪ ತಪ್ಪಾಗುತ್ತೆ. ಸರ್, ತಮ್ಮನ್ನ ಸಿ ಎಂ ಪೋಸ್ಟಿಂದ ಕೆಳಗಿಳಿಸ್ಬೇಕು ಅಂತ ಹೈಕಮಾಂಡ್ಗೆ ಡಿಮಾಂಡ್ ಮಾಡಿ ಲೆಟರ್ ಬರೋದಕ್ಕೆ ರೆಡಿಯಾಗಿದ್ರು ಸರ್. ತಮ್ಮನ್ನ ಕೆಳಗಡೆ ಇಳಿಸಿ ರಾಜಾನಂದ ಸ್ವಾಮಿ ಅವ್ರನ್ನ ಸಿ ಎಂ ಮಾಡಬೇಕು ಅನ್ನೋದು ಅವರ ಡಿಮ್ಯಾಂಡ್. ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ.